ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗಣೇಶ್ ಏಜೆನ್ಸಿ. ಇವತ್ತು ಬಂದು ಏರ್ಪೋರ್ಟ್ ಒಳಗಡೆ ಕೆಲಸ ಬಂದಿದೆ. ಸೊ ಅದ್ರ ಡೀಟೇಲ್ಸ್ ಎಲ್ಲ ನಾನು ಕೊಡ್ತೀನಿ. ಓನ್ಲಿ ಫಾರ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸು, ಓನ್ಲಿ ಅವರು 3 to 4 years ಎಕ್ಸ್ಪೀರಿಯನ್ಸ್ ಇರಬೇಕಂತ ಫಸ್ಟ್ ಹೇಳಿದ್ದಾರೆ. ಯಾಕಂತಂದರೆ ಹೇ ಕಾಸ್ಟ್ಲಿ ಇದೆಲ್ಲ ಜಾಸ್ತಿ ಅಲ್ವಾ ಏರ್ಪ್ಲೇನ್ ಐಟಮ್ಸ್ ಎಲ್ಲನೂ. ಸೊ ಅದರಿಂದ ಎ ಸಿ ಇರುತ್ತಲ್ವ ಎಲೆಕ್ಟ್ರಿಷಿಯನ್ಸು ಅವ್ರಿಗೆ ವೇಕೆನ್ಸೀಸ್ ಇದೆ. ಮತ್ತು ಇನ್ನೂ ಏನಪ್ಪ ಅಂತ ಹೇಳಿದ್ರೆ ಐ ಟಿ ಎಲೆಕ್ಟ್ರಿಷಿಯನ್ಸು ಆಗಿರೋರಿಗೆ ಮಾತ್ರ ಇವಾಗ ವೇಕೆನ್ಸೀಸ್ ಇದೆ. ಸೊ ಸ್ಯಾಲ್ರಿ ಪ್ಯಾಕೇಜು ನಿಮಗೆ 18,000 ಇರುತ್ತೆ. 8 hours ಡ್ಯೂಟಿ ಇರುತ್ತೆ. ಸೊ ಬಂದು ಇವಾಗ ನಿಮಗೆ ಆಲ್ಮೋಸ್ಟ್ ನಾನು ಹೇಳ್ತೀನಿ 6:30 to 3 PM ಇರುತ್ತೆ. 2 PM to 9 PM ಇರುತ್ತೆ. ಮತ್ತು 9 to 6 PM ಇರುತ್ತೆ, AM ಇರುತ್ತೆ. ಸೊ ಈ ಥರ 3 shifts ರೊಟೇಟ್ ಆಗ್ತಾ ಇರುತ್ತೆ. ಸೊ ಯಾರೆಲ್ಲ ಈ ನ್ಯೂ ಏರ್ಪೋರ್ಟ್ ರೋಡ್ ದೇವನಲ್ಲಿ ಇದೆಯಲ್ವಾ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಅವ್ರಿಗೆ ರೂಮ್ ಫೆಸಿಲಿಟಿ ಏನು ಬೇಕಾಗಲ್ಲ. ಇಲ್ಲ ಮ್ಯಾಮ್, ನಾನು ದೂರದಿಂದ ಬರ್ತೀನಿ, ನನಗೆ ಏರ್ಪೋರ್ಟಲ್ಲಿ ಜಾಬ್ ಇಂಟ್ರೆಸ್ಟ್ ಇದೆ, ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಒಂದು ಕೆಲಸ ಮಾಡ್ಬೋದು. ನಿಮಗೆ ರೂಮ್ ಯಾವುದೂ ಫೆಸಿಲಿಟೀಸ್ ಇರಲ್ಲ. ಸೊ ನೀವೇ ನೋಡ್ಕೋಬೇಕಾಗುತ್ತೆ, ಓಕೆ ಅಲ್ವಾ. ಸೊ ಇವಾಗ ಬಂದು 3 years ಎಕ್ಸ್ಪೀರಿಯನ್ಸ್ ವಿತ್ 18,000 ಸ್ಯಾಲ್ರಿ ಇರುತ್ತೆ. ಇದು ಬಂದು ಏರ್ಪ್ಲೇನ್ ಅಂದರೆ ಎ ಸಿ ಇದೆಲ್ಲ ಇರುತ್ತಲ್ವ ಅದರಲ್ಲಿನೇ ಕೆಲಸ ಇರುತ್ತೆ. ಸೊ ನಿಮಗೆ ಇಂಟ್ರೆಸ್ಟ್ ಇದೆ ನಾನು ಹೋಗಲೇಬೇಕು ಅಂದರೆ ಈ ವಿಡಿಯೋ ನೋಡಿದ ತಕ್ಷಣವೇ ನೀವು ರೆಸ್ಯೂಮ್ ಕಳಿಸ್ಬೇಕಾಗುತ್ತೆ. ಕಾಲ್ ಮಾಡಿಕೊಂಡು ಅವರು ನಿಮಗೆ ನಿಮಗೆ ಆ ಟೈಮಲ್ಲಿ ನಿಮಗೆ ರೆಸ್ಪಾನ್ಸ್ ಕೂಡ ಮಾಡ್ತಾರೆ. ಇದು ಬಂದು ವೇಕೆನ್ಸೀಸ್ ಓನ್ಲಿ 5 members ಇರೋದು. ಸೊ ಯಾರು ಬೇಗ ನೋಡಿಕೊಂಡು ಕಾಲ್ ಮಾಡ್ಕೊಂಡು ಹೋಗ್ತೀರ ಅವ್ರಿಗೆ ಈ ವೇಕೆನ್ಸೀಸ್ ಇರುತ್ತೆ. ಆಮೇಲೆ ಆದರೆ ಈ ವೇಕೆನ್ಸೀಸ್ ಇರಲ್ಲ. ಮ್ಯಾಮ್, ನಾನು ಫ್ರೆಶರ್ ಆಗಿದ್ದೀನಿ, ನನಗೇನು ಐ ಟಿ ಎಲೆಕ್ಟ್ರಿಷಿಯನ್ಸಲ್ಲಿ ವೇಕೆನ್ಸಿ ಇಲ್ಲ ಇರುತ್ತೆ. ಬಟ್ ಅದು ಈ ಜಾಬ್ಸ್ ಇರಲ್ಲ, ನಿಮಗೆ ಬೇರೆ ಜಾಬ್ಸ್ ಇರುತ್ತೆ, ಓಕೆ ಅಲ್ವಾ. ಅವ್ರಿಗೆ 12, 13 ಆ ಥರ ಇರುತ್ತೆ. ಹೋಗಿ ನೀವು ಬೇರೆ ಕಂಪ್ನೀಸಲ್ಲಿ ಬೇಕಾದ್ರೆ ಜಾಯಿನ್ ಮಾಡ್ಬೋದು, ಓಕೆ ಅಲ್ವಾ. ಇವಾಗ ಬಂದು ಓನ್ಲಿ ಫಾರ್ ಎ ಸಿ ಟೆಕ್ನಿಷಿಯನ್ಸ್ ಇರ್ತಾರಲ್ವ ಅವ್ರಿಗೆ ಮತ್ತು ಐ ಟಿ ಎಲೆಕ್ಟ್ರಿಷಿಯನ್ಸ್ ಅವ್ರಿಗೆ ಮಾತ್ರ ಇವಾಗ ವೇಕೆನ್ಸೀಸ್ ಇದೆ. ಓನ್ಲಿ ಫಾರ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ 3 to 4 years. ಸೊ ಫ್ರೆಶರ್ ಆದರೆ ಈ ಜಾಬ್ಗೆ ಬೇಡ, ಬೇರೆ ಜಾಬ್ಗೆ ಹೋಗ್ಬೋದು. ಸೊ ಆ ಮಾತ್ರ ಜಾಬ್ಸ್ ಏನಿಲ್ಲ ಅಂತಿಲ್ಲ. ಸೊ ಏನಂತ ಹೇಳಿದ್ರೆ ಏರ್ಪೋರ್ಟಲ್ಲೇ ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿದ್ದಾರೆ ಈ ವೇಕೆನ್ಸೀಸು. ಓನ್ಲಿ 5 members ವೇಕೆನ್ಸೀಸ್ ಇರುತ್ತೆ. ಬಟ್ ಸ್ಯಾಲ್ರಿ ಪ್ಯಾಕೇಜ್ 18K ಇರುತ್ತೆ. 3 shifts ಇರುತ್ತೆ, ಓಕೆ ಅಲ್ವಾ. ಸೊ ಇದು ಬಂದು ಏನು ಮೇಡಮ್ ಚೇಂಜಸ್ ಏನಾದ್ರು ಇರುತ್ತೆ? ಏನು ಚೇಂಜಸ್ ಇರಲ್ಲ. ವಿತ್ GST ಬಿಲ್ಲಲ್ಲಿ ಹೋಗಿ 3,540 ಇರುತ್ತೆ. ಹೋಗಿ ನೀವು ಡೈರೆಕ್ಟ್ ಕಂಪನಿಯಲ್ಲಿ ಹೋಗಿ ಜಾಯಿನ್ ಮಾಡ್ಕೊಬೋದು. ಇನ್ನೂ ವೇಕೆನ್ಸೀಸ್ ಬರ್ತಾ ಇರುತ್ತೆ. ಯಾರೆಲ್ಲ ಏರ್ಪೋರ್ಟಲ್ಲೇ ಜಾಬ್ ಕೆಲಸ ಮಾಡಬೇಕು ಅಂತ ಇರುತ್ತಲ್ವ ಡ್ರೀಮ್ಸು, ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಇನ್ನೂ ಬೇರೆ ಬೇರೆ ಜನವರಿ ಆದಮೇಲೆ ಹೊಸ ಓಪನಿಂಗ್ಸ್ ಬರುತ್ತೆ. ಸೊ ಮಿಸ್ ಮಾಡ್ಕೊಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್.